ಇಲ್ಲಿ ಅಧ್ಯಕ್ಷ ಮತ್ತೊಂದು ಹೇಳಿದ್ದಾರೆ ಎಂಟನೇ ಪ್ಯಾರದಲ್ಲಿ ಇವತ್ತು ವಿತ್ತೀಯ ಆಡಳಿತಾತ್ಮಕ ಮತ್ತು ಶಾಸನಾತ್ಮಕ ಸ್ವಾಯತ್ತತೆಗಳು ಸಮರ್ಥವಾಗಿ ಬಲಪಡಿಸಬೇಕಾಗಿದೆ ಆಡಳಿತಾತ್ಮಕ ಮತ್ತು ಶಾಸನಾತ್ಮಕ ಸ್ವಾಯತ್ತತೆಗಳನ್ನು ಸಮರ್ಥವಾಗಿ ಬಲಪಡಿಸಬೇಕಾಗಿದೆ ಇವೆಲ್ಲದರ ಪರಿಣಾಮವಾಗಿ ಒಮ್ಮೆ ಇಡೀ ದೇಶದಲ್ಲಿ ತಲೆ ಎತ್ತಿ ನಿಂತಿದ್ದ ದೇಶದ ಬೊಕ್ಕಸಕ್ಕೆ ಅಪಾರ ಕೊಡುಗೆ ಕೊಡುತ್ತೆ ನೀಡುತ್ತಿರುವ ಈ ರಾಜ್ಯವು ಒಂದು ರೀತಿಯ ಸಂಕಟದ ಸ್ಥಿತಿಯಲ್ಲಿ ನಿಂತು ಬಿಟ್ಟಿದ್ದೇವೆ ಈ ಆರ್ಥಿಕ ಸ್ಥಿತಿಯಿಂದ ಕರ್ನಾಟಕವನ್ನು ಮೇಲೆತ್ತುವುದು ನನ್ನ ಸರ್ಕಾರದ ಆದ್ಯತೆಯಾಗಲಿದೆ ಇಲ್ಲಿ ಅಧ್ಯಕ್ಷೆ ನಮ್ಮ ರಾಜ್ಯದ ಇವತ್ತು ದೇಶದ ಬೊಕ್ಕಸೆಯನ್ನು ಬೊಕ್ಕಸನ್ನು ಬೊಕ್ಕಸವನ್ನು ತುಂಬಿಸ್ತಕ್ಕಂಥದ್ರಲ್ಲಿ ನಾಡಿನ ಜನತೆಯ ಒಂದು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ನಾನು ಈ ರಾಜ್ಯದ ಜನತೆಯನ್ನು ಅಭಿನಂದಿಸ್ತೀನಿ ಕನ್ನಡಿಗರನ್ನ ದೇಶದ ಬೊಕ್ಕಸವನ್ನು ತುಂಬಿಸ್ತಕ್ಕಂಥದ್ರಲ್ಲಿ ನಮ್ಮ ನಾಡಿನ ಪ್ರಜೆಗಳು ಅತ್ಯಂತ ಜವಾಬ್ದಾರಿಯುತವಾದಂಥ ತೆರಿಗೆಯನ್ನು ಕಟ್ಟತಕ್ಕಂಥದ್ದಿರಬಹುದು ನಾಡಿನ ರಾಜ್ಯದ ಮತ್ತು ದೇಶದ ಆರ್ಥಿಕ ಶಕ್ತಿಯನ್ನು ಬಲಪಡಿಸ್ತಕ್ಕಂಥದ್ರಲ್ಲಿ ಕರ್ನಾಟಕದ ಜನತೆ ಪ್ರಾಮಾಣಿಕವಾಗಿ ಸರ್ಕಾರಗಳಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇತ್ತೀಚಿನ ನಮ್ಮ ಆರ್ಥಿಕ ಪರಿಸ್ಥಿತಿಗಳನ್ನು ನೋಡಿದಾಗ ಯಾರು ಬೇಕಾದರೂ ಅದನ್ನು ಅರ್ಥೈಸ್ಬೋದು ಅಧ್ಯಕ್ಷರೇ ಅಧ್ಯಕ್ಷರೇ ಇಲ್ಲಿ ಒಂಬತ್ತನೇ ಪ್ಯಾರದಲ್ಲಿ ಕವಿ ಸರಜ್ನವರ ಒಂದು ಪದಗಳೇನಿದೆ ಅನ್ನವನ್ನು ನೀಡುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಎಂದು ಕನ್ನಡದ ಕವಿ ಹೇಳಿರತಕ್ಕಂಥದ್ದನ್ನು ಸ್ಮರಿಸಿದ್ದಾರೆ ಅಧ್ಯಕ್ಷರೇ ಇವತ್ತು ಈ ರಾಜ್ಯದಲ್ಲಿ ಭಾಳ ಜನ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಇವತ್ತಿನ ಸರ್ಕಾರ ಒಂದು ಐದು ಗ್ಯಾರಂಟಿಗಳನ್ನು ನಾಡಿನ ಒಂದು ಸಮಾನತೆಯನ್ನು ಯಾರು ರಾಜ್ಯದಲ್ಲಿರ್ತಕ್ಕಂಥ ಅರುವತ್ತು ಶೇಕಡಾವಾರು ಅರುವತ್ತು ಪರ್ಸೆಂಟು ದುಡಿಯುವ ವರ್ಗ ಈ ನಾಡಿಗೆ ತೆರಿಗೆಯನ್ನು ಕಟ್ಟತಕ್ಕಂಥವರಿದ್ದಾರೆ ಅವರ ಒಂದು ಬಡತನಕ್ಕೆ ಅವರವರೊಂದು ಬದುಕಿಗೆ ಐದು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತೀವಿ ಅಂತಕ್ಕಂಥದ್ದು ಚುನಾವಣೆ ಪೂರ್ವದಲ್ಲಿ ಹೋದಂಥದ್ದು ಅಧ್ಯಕ್ಷರೇ ಭಾಳ ಜನ ವಿಶ್ಲೇಷಣೆ ಮಾಡೋದು ಆ ಐದು ಗ್ಯಾರಂಟಿಗಳು ನಮಗೆ ಸ್ವಲ್ಪ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಮಸ್ಯೆಗಳಾಯಿತು ಐದು ಗ್ಯಾರಂಟಿಗಳಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಗೆಲುವು ದೊರಕಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು ಕೆಲವರು ವಿಶ್ಲೇಷಣೆ ಮಾಡ್ತಾರೆ ನಾನು ಅದಕ್ಕೇನು ದೊಡ್ಡ ಮಹತ್ವ ಕೊಡೋದಿಲ್ಲ ಅಧ್ಯಕ್ಷ ಐದು ಗ್ಯಾರಂಟಿ ಮೇಲೆ ಜನತೆ ಇವತ್ತು ಕಾಂಗ್ರೆಸ್ನ ಆಯ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೂ ಮಹತ್ವ ಕೊಡೋಲ್ಲ ಇಲ್ಲಿ ಈ ಒಂದು ಚುನಾವಣೆ ನಡೆದಂಥ ವ್ಯವಸ್ಥೆಗಳು ಈ ಚುನಾವಣೆಯಲ್ಲಿ ಈ ಒಂದು ಜಾತಿ ಈಕ್ವೇಷನ್ಗಳು ಇದೆಲ್ಲ ಯಾವ್ಯಾವ ರೀತಿ ಈ ಒಂದು ಚುನಾವಣೆಯ ಕೊನೆ ಹಂತ ಕೊನೆಯ ಹಂತದಲ್ಲಿ ಜನತೆ ತೀರ್ಮಾನಗಳನ್ನು ಮಾಡಿದ್ರು ಅದೆಲ್ಲ ಈಗಾಗಲೇ ಈ ಚುನಾವಣೆಯ ಫಲಿತಾಂಶದಲ್ಲಿ ಅಡಕವಾಗಿ ಹೋಗಿದೆ ಅದು ನಾನು ಹೆತ್ತಿಗೆ ವಿಶ್ಲೇಷಣೆ ಮಾಡೋದು ಅನಾವಶ್ಯಕ ಅಧ್ಯಕ್ಷತೆ ಚುನಾವಣೆಯಲ್ಲಿ ಗೆದ್ದ ನಂತರ ಅದು ನಾವೆಲ್ಲ ಒಪ್ಪಿಕೊಳ್ಳಲೇಬೇಕು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅದು ಯಾವೊಂದು ನಿರೀಕ್ಷೆ ಇಟ್ಕೊಂಡು ಜನ ಮತ ಕೊಟ್ಟಿದ್ದಾರೆ ಅದು ಮುಂದೆ ಜನವೇ ತೀರ್ಮಾನ ಮಾಡುತ್ತೆ ಅದರ ಬಗ್ಗೆ ನನ್ನ ತಕರಾರೇನಿಲ್ಲ ಅಧ್ಯಕ್ಷೆ